ಕಳೆದ 40 ವರ್ಷಗಳಿಂದ ಬಡವರ ಶೋಷಿತರ ಪರವಾಗಿ ಹೋರಾಟ ಮಾಡಿಕೊಂಡು ಬಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆಯ ನಂತರ ರಾಜಕೀಯ ಜೀವನದಿಂದ ನಿವೃತ್ತಿ ಹೊಂದಲು ಬಯಸಿದ್ದು ಕ್ಷೇತ್ರದ ಜನತೆ ಅವರ ಗೆಲುವಿನೊಂದಿಗೆ ಗೌರವಯುತವಾಗಿ ನಿವೃತ್ತರಾಗಲು ಸಹಕರಿಸಬೇಕು ಎಂಬುದಾಗಿ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯರವರು ಮನವಿಯನ್ನು ಮಾಡಿರುತ್ತಾರೆ. ಹಾಲು ಉತ್ಪಾದನೆ ಮಾಡಿ ಏನೋ ರೈತರು ಒಂದಷ್ಟು ತಮ್ಮ ದುಡ್ಡು ಕಸಬಾಗಿ ಒಂದು ಜೀವನ ಪ್ರಯತ್ನ ಪಟ್ಟಿದ್ರು. ಇವಾಗ ಆ ಅಮೂಲ್ ಬಂದು ಅಲ್ಲಿ ನಮ್ಮ ನೀರಿನ ಬ್ರ್ಯಾಂಡ್ ನಾಶ ಮಾಡ್ಬಿಟ್ರೆ ಅಮೂಲ್ ಅವರೇ ಎಲ್ಲ ದುಡ್ಡು ತಗೋತಾರೆ ರೈತರ ದುಡ್ಡನ್ನ, ರೈತರಿಗೆ ಹಾಲು ತಗೋತಾರೆ ಕರ್ನಾಟಕ ರೈತರ ಹಾಲು, ರೈತರಿಗೆ ಮತ್ತೆ ನಷ್ಟ ಆಗುತ್ತೆ. ಸೊ ಹೀಗೆ ಬಿಜೆಪಿ ಸರ್ಕಾರ ಇದೆಯಲ್ಲ, ಕರ್ನಾಟಕದ ರೈತರಿಗೆ ಪದೇ 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 ಅನ್ಯಾಯ ಮಾಡ್ತಾರೆ. ಬಡವರು ನಿರ್ಲಕ್ಷ್ಯ ಮಾಡ್ತಾರೆ, ರೈತರು ಒಂದ್ ಕಡೆ ಅನ್ಯಾಯ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಸರ್ಕಾರ ಜನರಿಗೆ ಭ್ರಷ್ಟಾಚಾರ ಇವತ್ತು 40% ಸರ್ಕಾರ ಅಂತ ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ಕಡಿಮೆ ಆ ಆರೋಪ ಮಾಡಿ ತಾವಲ್ಲ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಅವರನ್ನ ಆರೋಪ ಮಾಡಿ ಅದ್ರ ಜೊತೆಗೆ ಇಷ್ಟೆಲ್ಲ ಸ್ಕ್ಯಾಮ್, ಬಿಟ್ ಕಾಯಿನ್ ಸ್ಕ್ಯಾಮ್ ಆಗಿದೆ, ಪಿಎಸ್ಐ ಸ್ಕ್ಯಾಮ್ ಆಗಿದೆ. ಮತ್ತೆ ವಾಪಸ್ಸು ಬಡವ್ರ ಕೈಗೆ ಸೇರ್ಬೇಕು, ಶ್ರೀಮತಿ ಪಾಲ್ ಆಗ್ಬಾರ್ದು, ಮತ್ತೆ ರೈತರ ಹಿತ ಶೋಷಿತ ಕಾಯ್ಬೇಕು ಅಂತಂದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ವೋಟ್ ಹಾಕ್ಬೇಕು. ಮತ್ತೆ ಕೊನೆಯದಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಕೊನೆಯ ಚುನಾವಣೆ ಅವರು ಈ ಮುಂದೆ ಚುನಾವಣೆ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. 40 ವರ್ಷಗಳ ಕಾಲ ಬರೀ ಚಂಡ ಸೇವೆ ಮಾಡಿಕೊಂಡು ಬಡವರು ಮತ್ತೆ ಶೋಷಿತರು ಹೋರಾಟ ಮಾಡ್ತಕ್ಕಂಥ ಒಬ್ಬ ನಾಯಕ ಮುಖ್ಯಮಂತ್ರಿಗಳಾಗಿಟ್ಟೆಲ್ಲ ಒಳ್ಳೆ ಕೆಲಸ ಮಾಡುವ ಒಬ್ಬ ನಾಯಕ ಕೊನೆ ಚುನಾವಣೆ ನಿಲ್ತೀನಿ ಅಂದಾಗ ದಯವಿಟ್ಟು ನೀವು ಅವ್ರನ್ನ ಗೆಲ್ಲಿಸಿ ಅವ್ರು ಗೌರವಯುತವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತೀವಿ. ಕೈ ಮೈ 15 ತಾರೀಕು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವರ್ಣಾ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡ್ತಾರೆ. ಅವ್ರ ಪರವಾಗಿ ನಾವೆಲ್ಲರೂ ಚುನಾವಣೆ ಪ್ರಚಾರ ಮಾಡೋಕ್ಕೆ ಬಂದಿದ್ದೇವೆ. ನಮ್ಮ ಕೆಂಪೈನಹಳ್ಳಿ ಗ್ರಾಮದ ನಮ್ಮೆಲ್ಲ ಸಮುದಾಯದ ಯಜಮಾನಿಗಳು, ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಇದ್ದಾರೆ. ಎಲ್ಲರೂ ಹೆಸರು ಹೇಳಕ್ಕೆ ಹೋಗುದಿಲ್ಲ ಅಂತ ಭಾವಿಸ್ಕೊಂಡು ಕೇಳ್ಕೊಳ್ತಾರೆ. ನಿಮ್ಗೆ ಗೊತ್ತಿದೆ 2008 ವರ್ಣಾಕ್ಷೇತ್ರ ರಚನೆ ಆಯಿತು. ವರ್ಣಾಕ್ಷೇತ್ರ ರಚನೆ ಆದಾಗ ಕೂಡ ವರ್ಣಾಕ್ಷೇತ್ರ ಜನತೆ ಇರ್ಬೋದು, ಕೆಂಪೈನಹಳ್ಳಿ ಗ್ರಾಮದವರು ಎಲ್ಲರೂ ಕೂಡ ತಂದೆಯವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಅವರು ಕೂಡ ಶಾಸಕರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ವರ್ಣಾಕ್ಷೇತ್ರಾಗಿದ್ದಾಗ 2000 ಕೋಟಿ ವೆಚ್ಚ ಎಲ್ಲ ಕಡೆ ಸಮಗ್ರ ಅಭಿವೃದ್ಧಿ ಮಾಡಿದ. ಆದ್ರೆ ಅದಕ್ಕೆ ಜೊತೆಗೆ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಬಡವರು ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗುವಂತಹ ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕೃಷಿಯಿಂದಾರೆ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಪಶುಭಾಗ್ಯ, ಶಿವಭಾಗ್ಯ, ಶಾದಿ ಭಾಗ್ಯ, ಲ್ಯಾಪ್ಟಾಪ್ ಭಾಗ್ಯ, ಅನುಗ್ರಹ ಯೋಜನೆ, ಇಂದಿರಾ ಕ್ಯಾಂಟೀನ್, ಹೀಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಬರೀ ಬಡವರಿಗೆ ಯಾಕೆ ನಾವು ಇಷ್ಟೊಂದು ಬಡವರಿಗೆ ಕಾರ್ಯಕ್ರಮ ಕೊಡ್ತೀವಿ ಅಂತಂದ್ರೆ, ನಾವು ಕಾಂಗ್ರೆಸ್ ಪಕ್ಷ ನಂಬುವಂತದ್ದು ಸರ್ಕಾರಿ ಹಣ ಅಂತ ಏನಿದೆ ಅದು ಜನರ ಹಣ. ನೀವು ರೈತರಿಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ. ಇವತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ 78,000 ಕೋಟಿ ಸಾಲ ಮಾಡಿದ್ರು, ಸಿದ್ದರಾಮಯ್ಯ ಅವರಿದ್ದಾಗ 5 ಸಾಲ ಮಾಡಿದ್ರು, ಸಮ್ಮಿಶ್ರ ಸರ್ಕಾರ ಇದ್ದಾಗ ರೈತರು ಸಾಲ ಮಾಡಿದ್ರು. ಆದ್ರೆ ಇವತ್ತು ಬಿಜೆಪಿ ಬಂದ್ಮೇಲೆ ಏನಾಗಿದೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ದ್ವಿಗುಣ ಮಾಡ್ತೀವಿ, ದುಪ್ಪಟ್ ಮಾಡ್ತೀವಿ ಅಂತ. ಆದ್ರೆ ಅದಾಗಲಿಲ್ಲ. ಅದಾಗಿ ಇವತ್ತು ರೈತರಿಗೂ ಸಾಲದ ಕೈ ತೊಳೆಯಬೇಕು. ಇವತ್ತು ಎಲ್ಲ ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ. ಸಾಲದ ಮೂಲಕ ಇವತ್ತು ಕೃಷಿ ಭೂಮಿನ ಯಾರಾದರೂ ಕೊಟ್ಕೊಳ್ಬಹುದು ಅಂತ ಹೇಳಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ಪೂರ್ತಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದು. ಬರೀ ಶ್ರೀಮಂತರ ಎಲ್ಲ ಭೂಮಿಯನ್ನು ನುಂಗೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕೃಷಿ ಕಾಯ್ದೆನ ವಾಪಸ್ ತಗೊಳ್ಳಿದ ರೈತರು ಇಷ್ಟೆಲ್ಲ ಗಲಾಟೆ ಡೆಲ್ಲಿನಲ್ಲಿ 1 ವರ್ಷ ಚಳವಳಿ ಮಾಡಿದ್ದಾರೆ. ಅವಾಗ ಅದನ್ನ ವಾಪಸ್ ತಗೊಂಡ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದು ಇದುವರೆಗೂ ವಾಪಸ್ ತಗೊಂಡಿಲ್ಲ. ಮತ್ತೆ ಇವತ್ತು ಹಾಲಿನ ಕೊರತೆ ಹೆಚ್ಚಾಗಿದೆ. ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಇದ್ದಾಗ ಹಾಲ್ಗೆ ಲೀಟ್ರಿಗೆ 5 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ವಿ. 2 ರೂಪಾಯಿ ಬಿಜೆಪಿ ಸರ್ಕಾರ ಇದ್ದಾಗ ಸಬ್ಸಿಡಿ, ಅದನ್ನ 5 ರೂಪಾಯಿ ಜಾಸ್ತಿ ಮಾಡಿದ್ವಿ, 3 ರೂಪಾಯಿ ಜಾಸ್ತಿ ಮಾಡಿ 5 ರೂಪಾಯಿ ತಕ್ಕ. ಅದಾದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಯ್ತು. ಆ ಹಾಲು ಉತ್ಪಾದನೆ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಉಳಿದ ಆಗ ಅದನ್ನ ಕ್ಷೀರಧಾರೆ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಉಚಿತವಾಗಿ ಹಾಲು ಅಂತ ಕಾರ್ಯಕ್ರಮ. ಆದ್ರೆ ಬಿಜೆಪಿ ಅವ್ರ ಕಾಲದಲ್ಲಿ ಏನಾಗಿದೆ, ಇವತ್ತು ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ. 5 ವರ್ಷ ಆದ್ರೂ 1 ರೂಪಾಯಿ ಸಬ್ಸಿಡಿ ಜಾಸ್ತಿ ಮಾಡಿ. ಈಗ ಅದ್ರ ಮೇಲೆ ಇವತ್ತು ನಮ್ಮ ರೈತರೆಲ್ಲ ನಂಬಿಕೊಂಡಿರುವಂತ ನಂದಿನಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರದ್ದು ನಂದಿನಿ ಬ್ರ್ಯಾಂಡ್ ಅನ್ನ ಇವತ್ತು ಅದನ್ನ ಯಾವ್ದು ಗುಜರಾತಿನ ಅಮೂಲ್ ಜೊತೆಗೆ ವಿಲೀನ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಅದು ಮಾಡಿದ್ರೆ ಏನಾಗುತ್ತೆ, ಅಮೂಲ್ ಅವ್ರು ಬರ್ತಾರೆ, ಅವರೇ ಎಲ್ಲ ಕೆಲಸಕ್ಕೆ ತಗೊಳ್ತಾರೆ, ಅವ್ರಿಂದ ಹಾಲುಗಳನ್ನು ತಗೊಂಡ್ ಬರ್ತಾರೆ. ಇಲ್ಲಿನ ರೈತರಿಗೆ ಹಾಲು ತಗೊಳಕ್